ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಗೆ ಪಾಕಿಸ್ತಾನದ ವಿರುದ್ಧ ಯುದ್ಧದ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಶ್ರೀ ರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬಂಗೆ ನೇತೃತ್ವದಲ್ಲಿ ಚಿಕ್ಕೋಡಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಗೆ 44 ಜನ ಯೋಧರನ್ನ ಬಲಿ ತೆಗೆದ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುವ ನಿರ್ಣಯ ಬಹಳ ಬೇಗ ತೆಗೆದುಕೊಳ್ಳಬೇಕು. ನಿಮ್ಮ ಜೊತೆಗೆ ನಮ್ಮ ಸಂಘಟನೆ ಹಾಗೂ ನಾವುಗಳು ಜೊತೆ ಇದ್ದೀವಿ ಅನ್ನೋ ಸೂಚನಾ ಮನವಿಯನ್ನ ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷರಾದ ವಿಕ್ರಮ್ ಬನ್ಗೆ ನೇತೃತ್ವದಲ್ಲಿ ಚಿಕ್ಕೋಡಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಪುಲ್ವಾಮಾದಲ್ಲಿ ಉಗ್ರವಾದಿಗಳಿಂದ ಮೊನ್ನೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 44 ಜನ ಹುತಾತ್ಮರಾದ ಶಹೀದ್ ಜವಾನರ ಕಂಬನಿ ಮಿಡಿದು ಇಡೀ ದೇಶಕ್ಕೆ ದೇಶವೇ ಯುದ್ಧಕ್ಕೆ ಮುಂದಾಗಿದೆ. ಶುಕ್ರವಾರ ಚಿಕ್ಕೋಡಿಯಲ್ಲಿ ಸಂಜೆ 6 ಗಂಟೆಗೆ ಹುತಾತ್ಮರ ಚೌಕದಲ್ಲಿ ಕರಾಟೆ ಫ್ಯಾಮಿಲಿ ಜೊತೆಗೂಡಿ, ರಾತ್ರಿ 8 ಗಂಟೆಗೆ ಕರ್ನೂರೇಗಲ್ಲಿ ಕೃಷ್ಣ ಮಂಡಳಿ ಜೊತೆ ಹಾಗೂ ರಾತ್ರಿ 12 ಗಂಟೆಗೆ ಉತಾರಿಗಲ್ಲಿಯಲ್ಲಿ ಮೊಂಬತ್ತಿ ಬೆಳಗಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು. 44 ಜನ ಯೋಧರ ಪ್ರಾಣವನ್ನ ತೆಗೆದ ಪಾಕಿಸ್ತಾನಿ ಆತಂಕಿ ಸರ್ವನಾಶವಾಗುವವರೆಗೂ ಪಾಪಿ ಪಾಕ್ ವಿರುದ್ಧ ಯುದ್ಧ ಸಾರುವುದೊಂದೇ ಉತ್ತರ. ನಿಮ್ಮ ಜೊತೆಗೆ ಹಾಗೂ ಯೋಧರ ಜೊತೆಗೆ ನಾವಿದ್ದೀವಿ ಅಂತ ಬೆಂಬಲ ಸೂಚಿಸಿ ಪ್ರಮೋದ್ಜಿ ಹಾಗೂ ರಾಜ್ಯಾಧ್ಯಕ್ಷರ ನಿರ್ದೇಶಾನುಸಾರವಾಗಿ ರಾಜ್ಯದ ಪ್ರತಿ ತಾಲೂಕಾ ಮತ್ತು ಜಿಲ್ಲಾಡಳಿತ ಕಚೇರಿಗಳಿಗೆ ಪ್ರತಿಭಟಿಸುತ್ತಾ ಮನವಿ ಕೊಡುವ ನಿಟ್ಟಿನಲ್ಲಿ ಶನಿವಾರ ಮಧ್ಯಾಹ್ನ 12ಕ್ಕೆ ಶ್ರೀರಾಮ್ ಸೇನೆ ವತಿಯಿಂದ ಪಾಪಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣಾ ಸಾರಲೇಬೇಕು. ಇಷ್ಟು ದಿನಗಳಿಂದ ಪ್ರಾಣ ತೆತ್ತ ಯೋಧರ ಬಲಿದಾನ ವ್ಯರ್ಥವಾಗಬಾರದು, ಇದರ ಪ್ರತೀಕಾರ ತೀರಿಸಲೇಬೇಕು. ಅದಕ್ಕಾಗಿ ಪುಲ್ವಾಮಾ ಘಟನೆಯೇ ಸಾಕ್ಷಿ ಅಂದುಕೊಂಡು ಪಾಪಿ ಪಾಕ್ವನ್ನ ಸರ್ವನಾಶ ಮಾಡಿ ಯೋಧರ ಋಣ ತೀರಿಸಬೇಕು ಎಂದು ಮನವಿ ಸಲ್ಲಿಸಿದರು. ನಿನ್ನೆ ಆಗಿರ್ತಕ್ಕಂತ ಘಟನೆಯ ಬದ್ದಲ ಇಡೀ ದೇಶಾದ್ಯಂತ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ನಿನ್ನೆ ಪುಲ್ವಾಮಾದಲ್ಲಿ ಒಂದು ಬಸ್ನಲ್ಲಿ ಪ್ರಯಾಣಿಸಿರ್ತಕ್ಕಂತ ವೀರ ಜವಾನರಿಗೆ ಸಂಚು ರೂಪಿಸಿ ಒಂದು ಜೀಪಿನಲ್ಲಿ ಸುಮಾರು 350 ಕೆಜಿ RDX ಅನ್ನು ತುಂಬಿಕೊಂಡು ನೇರವಾಗಿ ಆ ಬಸ್ಗೆ ಗುದ್ದಿದ್ದಾರೆ. ಆ ಗುದ್ದಿರ್ತಕ್ಕಂಥವರು ಬೇರೆ ಯಾರೂ ಅಲ್ಲ, ಈ ದೇಶಕ್ಕೆ ಮಾರಕವಾಗಿ ಒಂದು ಕ್ರಿಮಿಯಾಗಿ ಒಳಹೊಕ್ಕು ಈ ದೇಶವನ್ನ ತುಂಡರಿಸುವ ಯೋಚನೆ ಮಾಡತಕ್ಕಂತ ನೀಚ ಹರಾಮಿ ಪಾಕಿಸ್ತಾನ ಮತ್ತು ಚೈನಾ ಪ್ರೇರೇಪಿತವಾಗಿರ್ತಕ್ಕಂತ ಉಗ್ರವಾದಿ ಸಂಘಟನೆ. ಆ ಉಗ್ರವಾದಿ ಸಂಘಟನೆ ಈ ಕೃತ್ಯವನ್ನು ಮಾಡೋದಲ್ಲದೆ ಏನ್ ಹೇಳ್ತೈತಪ್ಪ ಅಂತಂದ್ರೆ, ಇನ್ನೂ ಬರ್ತಕ್ಕಂತ ದಿನಮಾನಗಳಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂತ ಸಾವಿರಾರು ಯೋಧರ ಮತ್ತು ಹೆಣ್ಣು ಮಕ್ಕಳ ಮತ್ತು ನಾಗರಿಕರನ್ನು ಲಕ್ಷಾಂತರವಾಗಿ ಬರ್ಬರವಾಗಿ ನಾವು ಹತ್ಯೆ ಮಾಡ್ತೀವಿ, ನಿಲ್ಸೋದಿದ್ರೆ ನಿಮ್ ದಮ್ ಇದ್ರೆ ನಿಲ್ಸರಿ ಅಂತೇಳಿಂದ ಖುಲಾ ಚಾಲೆಂಜ್ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ, ಅದ್ರ ಹಿಂದೆ ಯಾರಾದರೂ ರೂವಾರಿ ಇದ್ರೆ ಪಾಕಿಸ್ತಾನಿ ಮತ್ತು ಚೈನಾ ಮತ್ತು ಪಾಕಿಸ್ತಾನಿ ಇಷ್ಟು ಧೈರ್ಯವಾಗಿ ಯಾಕೆ ಮಾಡ್ತಾ ಇದೆಯಪ್ಪ ಅಂತಂದ್ರೆ, ನಮ್ಮಲ್ಲೇ ದೇಶದಲ್ಲಿ ಇರ್ತಕ್ಕಂತ ನೀಚೆ ಉಗ್ರವಾದಿಗಳನ್ನ ಸಂಘಟನೆಗಳನ್ನ ಬೆಂಬಲ ಕೊಡ್ತಕ್ಕಂತ ನೀಚ ಹರಾಮಿ ಹಂದಿಗಳು ಅವರನ್ನ ಹುಡುಕಿ ನಾವು ಹೊಡಿತೀವಿ. ಜವಾನರೇ, ನೀವು ಮುನ್ನುಗ್ಗಿ, ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಉದ್ಘೋಷದಿಂದ ಇವತ್ತಿನ ದಿವಸ ಚಿಕ್ಕೋಡಿ ಪಟ್ಟಣದ ಕರ್ನೂರು ಗಲ್ಲಿಯ ಸಮಸ್ತ ಬಾಂಧವರ ಜೊತೆಗೆ ಈ ಮುದ್ದು ಮಕ್ಕಳು, ಚಿಕ್ಕ ಮಕ್ಕಳು, ಹಿರಿಯರು, ಗುರು ಹಿರಿಯರು, ಯಾವುದೇ ಜಾತಿ ಮತ ಪಂಥ ಇಲ್ಲದೆ, ಯಾವುದೇ ಪಕ್ಷ ಅನ್ನದೆ ಕರ್ನೂರು ಗಲ್ಲಿಯಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣ ಮಂಡಳ ಇವರೆಲ್ಲರೂ ಕೂಡಿ ಈ ಸಹಯೋಗದಲ್ಲಿ ಇವತ್ತಿನ ದಿವಸ ಮೌನಾಚರಣೆ ಮಾಡುತ್ತಾ ದೀಪ ಕ್ಯಾಂಡಲನ್ನು ಹಚ್ಚುವ ಕಾರ್ಯಕ್ರಮ ಇಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಲಿತರು ಇರಬಹುದು, ಮುಸಲ್ಮಾನ್ ಬಾಂಧವರು ಇರಬಹುದು, ಹಿಂದೂ ಬಾಂಧವರು ಇರಬಹುದು, ಎಲ್ಲರೂ ಸಹ ನನ್ನ ದೇಶದ ಜವಾನರು, ನನ್ನ ದೇಶ ನನ್ನ ಧರ್ಮ ಅಂತ ತಿಳ್ಕೊಂಡು ಒಗ್ಗಟ್ಟದಿಂದ ಇಲ್ಲಿ ನಾವು ಎಲ್ಲರೂ ಈ ದೇಶಕ್ಕಾಗಿ ವೀರ ಜವಾನರೇ ಅಷ್ಟೇ ಯಾಕೆ, ನಾವು ಸಹ ಪ್ರಾಣ ಕೊಡಲಿಕ್ಕೂ ಸಿದ್ಧ ಅಂತೇಳೆಂದು ಕರ್ನೂರು ಗಲ್ಲಿ ಸಮಸ್ತ ಪಟ್ಟಣ ನಿವಾಸಿಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಜವಾನರೇ, ನಿಮ್ಮ ಜೊತೆ ನಿಮ್ಮ ಕುಟುಂಬ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದ ಜೊತೆ ನಾವು ಇದ್ದೀವಿ, ನಿಮ್ಮ ಜೊತೆ ಇಡೀ ದೇಶನೇ ಇದೆ.
ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅಧ್ಯಕ್ಷ ಬಾಳಾಸಾಹೇಬ್ ಸಂಗ್ರೋಳಿ, ಬಸವರಾಜ್ ಕಲ್ಯಾಣಿ, ರಾಮು ಕಮತೆ, ಕೃಷ್ಣ ಕುಂಬಾರ್, ಕಲ್ಮೇಶ್ ಕುಂಬಾರ್, ಜಗದೀಶ್ ಗಣಾಚಾರಿ, ಋಷಭ್ ಘಾಳಿ, ಶಿವಕುಮಾರ್ ದ್ರಾಕ್ಷೆ, ಬಸವರಾಜ್ ಜಾಧವ್, ರಾಹುಲ್ ಮಾಳಿ, ಮಹಾದೇವ್ ದ್ರಾಕ್ಷೆ ಉಪಸ್ಥಿತರಿದ್ದರು. ಪಾಕಿಸ್ತಾನಕ್ಕೆ ಧಿಕ್ಕಾರ ಧಿಕ್ಕಾರ, ನನ ಹೇಳಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಧಿಕ್ಕಾರ, ನನ ಹೇಳಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಧಿಕ್ಕಾರ, ನನ ಹೇಳಿ ಉಗ್ರವಾದಿಗಳಿಗೆ ಧಿಕ್ಕಾರ ಧಿಕ್ಕಾರ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಒಂದೇ